ملحد براتنا مانتا ملحد مقالات مقالات سواني مالينجي شلمكينجي براتا كمبالاغو سادالي هنيك ورشة يتياسنا ويدي تاتا مالينجي شلمكينجي بحر في جانجي تيمجي جالا بدك في دي نو هنيك ورشة دي مكو ورشة دينجي پناها پرارم باتي اددري تي نرطن دي پناها اي سندر بد آوانجي پنجا قادر سندر بد آئينجي تي احيطة کرگتن نو گتیجو گتیجو نو تاکو برتیجو ملکو پرارتن مرتلی آ ناگدور نا انوگرہ గణపతి అనుగ్రహ కానత్తుల వేదిత తుల్లాల్చిన అనుగ్రహం మాత్ర పడేది ఆ కార్యం ప్రారంభమవుతుంది ఐదార ఉవేవిధించి విఘ్నలు నిముట్టగ పత్తింది అండ్ ఈ సత్య కంబలడ పత్తిన అహితగర ఘటనకి ఏరు కారణ కర్తే అయితే ఏరు కుమ్మకు కొడుతుంది అట్లే పూర మహలింగేశ్వర సద్బుద్ధిని నన్ను దుందుగాంచ మల్పం జిల్లక ఎంత బుద్ధిని అనుగ్రహం అవుతుంది దాయిత్వండి కంబాల క్రీడకి ఎత్తే కీర్తి ఉంది ఆ కీర్తిని అపకీర్తి మరపడ ప్రయత్నపడినట్లే కూర ఆ మహలింగేశ్వరుని బుద్ధి గుర్తు నా దుందుగంచిన ఉభయ విధానికి తొందరలు మాత్ర బరందే నంబర్ కీర్తి ప్రతి మంది కార్య నిరంతర యశస్సు ఈ నమ్మ భారత రత్నంది అంతర్రాష్ట్రీయ మట్టల ఎట్టే కీర్తి ఉంది అనేక ఇదని మాత్ర మాధ్యమలు చూసి ఎట్టే కార్య గురించి బిడ్డ మాత్ర బరందే నేను ఉపద్రవ కోరి అట్లా మహలింగేశ్వర శిక్షణ అది ఐక్య బోర్డ్ అని చెప్పి సద్బుద్ధి శివశంకర సర్వాత్మ నీలకంఠనమూర్తి ఆవిడ మహలింగేశ్వరుని అనుగ్రహ తిక్కది అలాతి వేగ ఐదు న్యాయను మహలింగేశ్వరునే కొరుడు దాయిత్వ తొందరడెత్తున్న శివన కోప శాపడు నాగదేవుని కోప గణపతి ಉಲ್ಲಾಸದ ಕೋಪೈತನ ಮಾತ ಪರಿಹಾರ ಈಡೆಗೆ ಉಂಟು ನನ್ನ ದುಂಬುಗು ಹೂವೇ ವಿಧಾನಕ್ಕೆ ತೊಂದರೆ ಬರಂದೆ ಕಂಬಳ ಪಂಪುಣ ನನ್ನ ಯಶಸ್ಸಾಪ್ಯ ಅನುಗ್ರಹಿಸಾದ ರಕ್ಷೆಯನ್ನು ಕೊಟ್ಟಿನ ಸಾಪುಣ್ಯ ಕೀರ್ತಿ ಕಾರ್ಯ ವಿಶ್ವೇಶಾಂಬರವಲ್ಲಭ ಶಿವಶಂಕರ ಶರ್ಮೂರ್ತದೆ ಕಂಬಳ ಈ ವರ್ಷ 30ನೇ ವರ್ಷದ ಕಂಬಳ ಬಹಳ ವಿಜೃಂಭಣೆ ಅಂದರೆ ಬಹುಶಃ ಒಂದೊಂದು ಥರ ಐತಿಹಾಸಿಕವಾಗಿ ನಡೆದಿದೆ ಆದರೆ ಮರುದಿನದಿಂದ ಏನೋ ಅಪಸ್ವರಗಳು ಬೇಡದ್ದೆಲ್ಲ ಅಶ್ಲೀಲವಾಗಿ ಬರಿತಾ ಇದ್ದಾರೆ ಅದು ಒಬ್ಬರಿಂದ ಒಬ್ಬರಿಗೆ ಹೋಗಿ ಒಂಥರ ನಮಗೊಂದು ನಮೂನೆ ಕಿರಿಕಿರಿ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದಂತಹ ಕಾರ್ಯಕ್ರಮ ಯಾರು ಯಾರು ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅವರನ್ನು ಕಳಿಸಿ ಊಟ ಮಾಡಿಸಿ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡುವವರೆಗಿಂದು ಕಂಬಳ ಸಮಿತಿಯವರದ್ದು ಜವಾಬ್ದಾರಿ ಅಷ್ಟನ್ನು ಮಾಡಿದ್ದೇವೆ ಅದರ ಮೇಲೆ ಏನೋ ಆಗಿದೆ ಅಂತೇಳಿ ಮರುದಿನದಿಂದ ಹೋಗಿ ಹೋಗಿ ಅದು ಯಾವುದೋ ಒಂದು ಉದ್ದೇಶ ಇಟ್ಟು ಮಾಡಿದ ಹಾಗೆ ಕಾಣ್ತಾ ಇದೆ ಯಾಕಂದರೆ ಪುತ್ತೂರಿನ ದೇವಮಾರು ಗದ್ದೆಯಲ್ಲಿ ಜಗಳ ಆದರೆ ಅಥವಾ ಅಸಭ್ಯವಾಗಿ ನಡೆದ್ರೆ ಅವರಿಗೆ ಕ್ಷೇಮ ಇಲ್ಲ ಅಂತ ಎಲ್ಲ ಜನರ ಬಾಯಲ್ಲಿ ಬರುವಂತಹ ಮಾತುಗಳು ಅಂಥ ಸಂದರ್ಭದಲ್ಲಿ ಇಲ್ಲಿ ಮಹಲಿಂಗೇಶ್ವರನಿಗೆ ಪ್ರಾರ್ಥನೆ ಮಾಡಿ ನಮ್ಮ ಉಳ್ಳಾಲ್ದಿಯ ಪ್ರಸಾದ ತಗೊಂಡು ಕಾಣತ್ತೂರಿಂದು ತಗೊಂಡು ಧರ್ಮಸ್ಥಳದ್ದು ಎಲ್ಲ ಪ್ರಸಾದವನ್ನು ಹಾಕಿ ಪ್ರಾರಂಭ ಮಾಡಿದ ಈ ಕಂಬಳಕ್ಕೆ
ಅವಮಾನ ಮಾಡುವುದಕ್ಕಾಗಿ ಕಂಬಳ ಸಮಿತಿಯನ್ನು ಅದಕ್ಕೆ ಜೋಡಿಸಿ ಯಾರು ಅಪಪ್ರಚಾರ ಮಾಡ್ತಾರ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಅಥವಾ ಅವರಿಗೆ ಆ ಮಾಲಿಂಗೇಶ್ವರನೇ ಏನಾದರೂ ಮಾಡಿ, ನಮಗೆ ನಾವು ಮಾಡೋ ಹಾಗಿಲ್ಲ. ಯಾಕಂದರೆ ಅಲ್ಲಿ ಯಾರೂ ಆ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ, ಆದ ಕಾರಣ ಯಾರೂ ಕಂಪ್ಲೇಂಟ್ ಮಾಡದೆ ನಾವು ಮಾಡೋ ಹಾಗಿಲ್ಲ. ಇನ್ನೊಂದು, ಅದರಲ್ಲಿ ಧರ್ಮಗಳನ್ನು ಎದ್ದು ತರುವ ಪ್ರಯತ್ನ ನಡೆದಿದೆ. ಯಾರು ಅಂಥ ಅಧರ್ಮೀಯರು ಅಥವಾ ಬೇರೆ ಧರ್ಮೀಯರು ಇದ್ರು ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಬರ್ದಿದಾರ, ಯಾರು ಹೇಳಿದಾರ, ಅದು ಪೊಲೀಸರು ತನಿಖೆ ಮಾಡಲಿ ಅಂತ ನಮ್ಮ ಅಪೇಕ್ಷೆ. ಯಾಕಂದರೆ ಅವ್ರಿಗೆ ಗೊತ್ತಿದ್ದು ಬರೆದಿರಬೇಕು, ಪ್ರಚಾರ ಮಾಡಿರಬೇಕು. ಅವರು ಯಾರು ಅಂತ ಕೇಳಿ ತಿಳ್ಕೊಂಡು ಅನ್ಯ ಧರ್ಮೀಯರು ಇದ್ದಲ್ಲಿ ಅವರ ಮೇಲೆ ಕ್ರಮ ಇರಲಿ, ನಮ್ಮಿಂದ ಅಡ್ಡಿಲ್ಲ. ಆದರೆ ಕಂಬಳಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಮಹಾಲಿಂಗೇಶ್ವರನ ಮುಂಭಾಗದಲ್ಲಿ ಆಗುವಂಥ ಕಂಬಳದ ಎತ್ತು ಕೋಣ ಕೋಣಗಳಿಗೆ ಹಾಗೂ ಕೋಣ ಓಡಿಸುವವರಿಗೆ ನಮಗೇನಾದರೂ ಬಂದರೆ ಮಾತ್ರ ನಾವು ಅದಕ್ಕೆ ಜವಾಬ್ದಾರರು. ಅಂಥದ್ದೇನು ಆಗಿಲ್ಲ, ಅದಕ್ಕೆ ತೀರ್ಪು ಕೊಡುವವ ಮಹಾಲಿಂಗೇಶ್ವರ ಹತ್ತೂರಿನ ಒಡೆಯ, ಅವನೇ ನೋಡಿಕೊಳ್ಳಿ ಅಂತ ಎಲ್ಲ ಕಂಬಳದಲ್ಲಿ ಭಾಗಿಯಾದವರು ಬಂದು ನೋವಿಂದ ಪ್ರಾರ್ಥನೆ ಮಾಡಿ ಹೋಗಿ ಹೊರಟಿದ್ದೇವೆ. ಯಾಕಂದರೆ ಇದನ್ನು ನೋಡಿದಾಗ ಇದರಲ್ಲಿ ಮುಖ್ಯ ಉದ್ದೇಶ ಚಂದ್ರಹಾಸ್ಯತಿಯನ್ನು ಡೌನ್ ಮಾಡುವುದು, ಹಾಗೂ ಉದ್ದೇಶಪೂರ್ವಕ ಶಕುಂತಲಾ ಶೆಟ್ಟರನ್ನು ಎಳೆದು ತರುವ ಪ್ರಯತ್ನ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವುದೇ ಆಗಲಿ, ಒಳ್ಳೆಯ ಮನಸ್ಸಿಂದ ಮಾಡಿದರೆ ದೇವರು ಕ್ಷಮಿಸ್ತಾರೆ, ಅಥವಾ ಏನೋ ಕೆಟ್ಟ ಉದ್ದೇಶ ಇಟ್ಟಿದ್ರೆ ಕೆಟ್ಟದ್ದು ಆಗಬಹುದು ಅಂತ ನೆನೆಸಿಕೊಂಡು ಮಾಲಿಂಗೇಶ್ವರ ಯಾವ ತೀರ್ಪು ಕೊಡ್ತಾರ ಅದಕ್ಕೆ ಅನಪೇಕ್ಷಿತ ಘಟನೆ ನಡೆದಿದೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನೋಡಿದಾದ್ರೆ ಭದ್ರತೆಗೆ ಸಂಬಂಧಿಸಿದ ಸ್ವಲ್ಪ ಲೋಪ ಆಗಿದೆ ಅಂತ ಅನಿಸುತ್ತೆ. ಇಲ್ಲ ಇಲ್ಲ, ನೋಡಿ, ಯಾಕಂದ್ರೆ ಲಕ್ಷಗಟ್ಟಲೆ ಜನ ಸೇರಿದಾಗ ಅಲ್ಲಿ ಬೇಕಾದಷ್ಟು ಪೊಲೀಸರಿದ್ರು, ಒಬ್ಬೊಬ್ಬನಿಗೆ ಒಂದೊಂದು ಪೊಲೀಸ್ ಕೊಡಲಿಕ್ಕೆ ಆಗೋದಿಲ್ಲ, ಅಥವಾ ಒಬ್ಬೊಬ್ಬನಿಗೆ ಒಂದೊಂದು ಸ್ವಯಂ ಸೇವಕರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅವರು ಗೆಸ್ಟ್ಗಳಾಗಿ ಬಂದಿದ್ದರೆ ನಮಗೆ ನೋಡಬೇಕು ಅಂತ ಹೇಳಿದರೆ ನಮ್ಮ ವಾಲಂಟಿಯರ್ಗಳೇ ಕರ್ಕೊಂಡು ಹೋಗಿ ತೋರಿಸಿ ಬರ್ತಿದ್ರು. ಆಕೆನೇ ಹೇಳಿದ ಹಾಗೆ ನಾವು ಅವರಿಗೆ ಹೇಳದೆ ಹೋಗಿದ್ದೇವೆ, ನಾವೇ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ಮುಂದಿನದೆಲ್ಲ ನಿಮಗೂ ಗೊತ್ತಿದೆ. ಆದ ಕಾರಣ ಅದರಲ್ಲಿ ಕಂಬಳ ಕಮಿಟಿ ಎಲ್ಲೂ ಇನ್ವಾಲ್ವ್ ಇಲ್ಲ. ಈಗಲೂ ಅವರೇನಾದರೂ ಕಂಪ್ಲೇಂಟು ಮಾಡಿದರೆ ಅದರ ಹಿಂದೆ ಖಂಡಿತವಾಗಿಯೂ ನಾವು ಜವಾಬ್ದಾರಿ ತಗೊಂಡು ಅದಕ್ಕೆ ಬೇಕಾದಂಥ ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಕಂಬಳ ಸಮಿತಿ ಮತ್ತು ನಿಮ್ಮನ್ನು ತೇಜಾವಧಿ ಮಾಡಲಿಕ್ಕೆ ಯತ್ನ ಹೇಳಿಲ್ಲ, ಅದು ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅವರೇ ಹೇಳಬೇಕಷ್ಟೇ. ನೋಡಿ, ಕಂಬಳ ಯಶಸ್ವಿಯಾಗಿ ನಡೆದಿದ್ದಲ್ಲ, 30 ವರ್ಷ ಇಷ್ಟು ವರ್ಷದಿಂದಲೂ ಜಾಸ್ತಿ ಯಶಸ್ವಿಯಾಗಿ ನಡೆದಿದೆ ಕಂಬಳ. ನಮಗೆ ಅದೇ ಒಂದು ನಮ್ಮದು ಉದ್ದೇಶ, ಕಂಬಳ ಒಳ್ಳೇದಾಗಬೇಕು ಅಂತ. ಕೆಲವರ ಕೆಟ್ಟ ದೃಷ್ಟಿ ಇರ್ಬೋದು, ಏನಂದ್ರೆ ಅದು ಆದದ್ದೆಷ್ಟು 3 ಗಂಟೆ 3.5 ಗಂಟೆ ರಾತ್ರಿಗೆ ಬಂದು ಇದು ಮಾಡಿದ್ರು ಹೇಳ್ತಾರೆ. ಮತ್ತೆ ಇಲ್ಲಿ ಮಾಲಿಂಗೇಶ್ವರನ ಗದ್ದೆಯಲ್ಲಿ ನಾವು ಪೊಲೀಸ್ನವರ ಹತ್ರ ಕೇಳುವುದಿಲ್ಲ, ಪೊಲೀಸ್ ಬಂದಿತ್ತು, ಅದು ಅವರಿಗೆ ಬಿಟ್ಟ ವಿಷಯ. ಇಲ್ಲಿ ಏನು ಅಂತ ಐತಕರ ಘಟನೆ ನಡೆಯುವುದಿಲ್ಲ, ಯಾಕೆ ನಡೆಯುವುದಿಲ್ಲ ಅಂತೇಳಿದ್ರೆ ಮಾಲಿಂಗೇಶ್ವರ ಅಂತೇಳಿದೆ ಈಗ ಕೋಣದ ಯಜಮಾನರಿದ್ದಾರಲ್ಲ, ಏನೋ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಮೊದಲು ಮಾಡಿದ್ರೆ ಆಮೇಲೆ ನಮ್ಮದು ತಪ್ಪಾಯ್ತು ಅಂತ ತಪ್ಪು ಕಾಣಿಕೆ ಹಾಕಿದ್ದಾರೆ. ಅದರದ್ದು ಅವರಿಗೆ ಅದು ಕಾಣಿಸ್ತದೆ, ಆದ ಯಾರಿಗೂ ಯಾರು ಕಾರಣ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದು ಏನಂದ್ರೆ ನಮ್ಮ ಇದನ್ನು ಹಾಳು ಇಲ್ಲದ ನಮ್ಮ ಹೆಸರು ಯಾಕೆ ಹಾಕುದು, ನನ್ನ ಪಾಠ ಹಾಕಿ ಆಗ್ತಾ ಇದ್ದಾರೆ ಕಂಬಳಕ್ಕೆ ಮತ್ತೆ ಅದಕ್ಕೆ ಏನು ಸಂಬಂಧ, ಇವರಿಗೆ ಆಗ್ತಾರೆ ನನಗೆ ಆಗ್ತಾರೆ ಫೋನ್ ಮಾಡ್ತಾರೆ. ಅದಕ್ಕೆ ನಾನು ಅವತ್ತೇ ಹೇಳಿದ್ದೇನೆ ಕಿರಿಕಿರಿ, ಮಾಲಿಂಗೇಶ್ವರನ ಗದ್ದೆಯಲ್ಲಿ ಆದ ಇದು ಮನೆಯಲ್ಲಿ ಆದ ಇದು ಮಾಲಿಂಗೇಶ್ವರನೇ ನೋಡಿಕೊಳ್ತಾ ಅವ್ರ ದೇವರ ಎದುರಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದು ಅವತ್ತೇ ಹೇಳಿದ್ದೇವೆ ನಾವು. ಇವತ್ತು ನಾವು ಮಾಡಿದಷ್ಟೇ, ನಮಗೆ ಒಂದು ವೇಳೆ ಅವ್ರು ನಮ್ಮ ಅತಿಥಿಗಳವರು ಮತ್ತೆ ಬಂದರು ಏನಾದರೂ ಬಂದು ನಮಗೆ ತೊಂದರೆ ಆಗಿದೆ ಅಂತ ಅವ್ರು ನಮ್ಮ ಹತ್ರ ಹೇಳಿದರೆ ನಾವು ಏನಾದರೂ ಮಾಡೋ ಕಂಪ್ಲೇಂಟ್ ಕೊಡ್ಬೋದು. ಮತ್ತು ಈಗ ಏನು ಗೊತ್ತಾ ನಿಮಗೆ, ಅನ್ಯ ಧರ್ಮೀಯರು ಅಂತ ಎಲ್ಲ ಆಗ್ತಾ ಇದ್ದಾರೆ ಬಂದವರು. ಈಗ ಅಲ್ಲಿ ಇದು ಮಾಡಿದವರು ಅನ್ಯ ಧರ್ಮೀಯರು ಅವರು ಒಟ್ಟಿಗೆ ಇದ್ರೆ ನಮಗೆ ಗೊತ್ತಿಲ್ಲ. ಅನ್ಯ ಧರ್ಮೀಯರು ಅಧರ್ಮೀಯರು ಅಂತ ಈಗ
ಇರುವುದು ಅನ್ಯ ಧರ್ಮೀಯರ ನಾನು ಹೇಳುದು ನೋಡಿ, ಹೆಣ್ಣಿಗೊಂದು ಅನ್ಯಾಯ ಆದ್ರೆ ಶಕ್ವತ್ಕ ಮಾತನಾಡುವುದಿಲ್ಲ ಅಂತ ಹೇಳಬೇಕಿದ್ರೆ ಹೆಣ್ಣು ನನಗೆ ಹೇಳ್ಬೇಕಲ್ಲ, ಯಾರೋ ಅವಳಿಗೆ ಅನ್ಯಾಯ ಆಗಿದೆ ಅಂತ ಹೋಗಿ ಕೇಳಿದ್ರೆ ಅವಳೇ ಹೇಳಿದಾಳೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ನಾನು ಹೇಗೆ ಅದರಲ್ಲಿ ಮಾತಾಡೋದು? ಆದ ಕಾರಣ ಅದಕ್ಕೆ ಪ್ರಾರ್ಥನೆ ಮಾಡಿದ್ದೇವೆ, ಮಾಲಿಂಗೇಶ್ವರ ನೀನೇ ತೀರ್ಪು ಕೊಡು ಅಂತ ಮಾಲಿಂಗೇಶ್ವರ ಕೋರ್ಟ್. ಇದು ಬಿಟ್ಟು ಬೇರೆ ಇಲ್ಲ, ಅದನ್ನೇ ನಂಬುವವರು ಎಲ್ಲರೂ ನಂಬುವವರು, ಇಡೀ ಊರೇ ನಂಬುವುದು ಮಾಲಿಂಗೇಶ್ವರ ಸಾನ್ನಿಧ್ಯವನ್ನು ನಂಬ್ತಾ ಇದ್ದೇವೆ, ಅವರೊಟ್ಟಿಗೆ ಇದ್ದೇವೆ. ಪೊಲೀಸರಿಗೂ ತಿಳಿಸಿದ್ದೇವೆ ಅನ್ಯ ಧರ್ಮೀಯ ಯಾರು ಅಂತ ಹೇಳಿ ಕಂಡು ಹುಡುಕಿ ಯಾರು ತಪ್ಪಿ ಮಾಡಿ ಏನು ಮಾಡಬೇಕು ಮಾಡಿ ಅಂತ ಮೇಲಧಿಕಾರಿಗೆ ಫೋನ್ ಮಾಡಿ ಹೇಳಿದ್ದೇವೆ. ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು 11 ಗಂಟೆಗೆ ಹೋಗಿದ್ದೇನೆ, ಮರುದಿನ ಆ 3 ಹುಡುಗಿಯರು ಹುಡುಗರು ನನಗೆ ಸಿಕ್ಕಿದ್ದಾರೆ. ಕುತ್ತಾರ್ನಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿ ಸಿಕ್ಕಿ ಭಾರಿ ಚೆನ್ನಾಗಿತ್ತು ಕಂಬಳ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾವುದನ್ನು ನಾನು ನಂಬಲಿ? ಅವರು ಹೊಡ್ಕೊಂಡಿದ್ದಾರೆ ಅಂತ ನಂಬಲಿಯ ಅಥವಾ ಹೇಳ್ಕೊಂಡಿದ್ದಾರೆ ಅಂತ ನಂಬಲಿಯ? ಅದನ್ನು ಯಾರ್ದೋ ಮಾತು ಕೇಳುವುದಿಲ್ಲ. ಅವರ ತೀರ್ಪು ಸಮಾಜಕ್ಕೆ ದೊಡ್ಡ ಮಹತ್ವ.